Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ರಿಗೂ ಜೈ ಭೀಮ್. ನಾನು ಡಾಕ್ಟರ್ ಕುಮಾರಸ್ವಾಮಿ ಬೆಜ್ಜಿಹಳ್ಳಿ, ಬೆಂಗಳೂರಿನ ಲಯೋಲಾ ಪದವಿ ಕಾಲೇಜಿನ ಕಲಾ ವಿಭಾಗದ ಡೀನ್ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥ. ಅಂಬೇಡ್ಕರ್ ಅವರ ಸರಣಿ ಓದು ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಅಸ್ಪೃಶ್ಯರು ಎದುರಿಸಬೇಕಾದ ಸಂಗತಿಗಳು ಭಾಗದಿಂದ ಅಧ್ಯಾಯ 23ರ ಅವರ ಬಯಕೆಗಳು ನಮಗೆ ಕಾನೂನಿದ್ದಂತೆ ಎನ್ನುವ ಭಾಗವನ್ನು ನಾನೀಗ ಓದುತ್ತಿದ್ದೇನೆ. ಅವರ ಬಯಕೆಗಳು ನಮಗೆ ಕಾನೂನಿದ್ದಂತೆ. ಅಸ್ಪೃಶ್ಯರ ಹೋರಾಟವನ್ನು ದಮನ ಮಾಡಲು ಹಿಂದೂಗಳು ಅನುಸರಿಸಿದ ಅನ್ಯಾಯದ ಮಾರ್ಗಗಳ ವಿಚಾರವನ್ನು ಯಾರಾದರೂ ಓದಿದರೆ ಅವರಿಗೆ ಅಸಹ್ಯವಾಗುವುದು ಖಂಡಿತ. ಹಿಂದೂಗಳು ಇಷ್ಟೊಂದು ಅನ್ಯಾಯದ ಮಾರ್ಗವನ್ನು ಏಕೆ ಬಳಸಿರಬೇಕು ಎಂದು ಯಾರಾದರೂ ಖಂಡಿತ ಕೇಳಿಯೇ ಕೇಳುತ್ತಾರೆ ಮತ್ತು ಅಂತಹ ಪ್ರಶ್ನೆಯ ಔಚಿತ್ಯವನ್ನು ಯಾರೂ ಅಲ್ಲಗಳೆಯುವುದಿಲ್ಲ. ಒಬ್ಬ ಅಸ್ಪೃಶ್ಯನು ಒಂದು ಶುಭ್ರವಾದ ಬಟ್ಟೆಯನ್ನು ಧರಿಸಿದರೆ ಅವನನ್ನು ಏಕೆ ಪೀಡಿಸಬೇಕು ಮತ್ತು ಅದರಿಂದ ಹಿಂದೂಗಳಿಗೆ ಆಗುವ ನೋವು ಏನು? ಅಸ್ಪೃಶ್ಯರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿದರೆ ಅವರನ್ನೇಕೆ ಕಾಡಿಸಬೇಕು? ಅಸ್ಪೃಶ್ಯನೊಬ್ಬನು ತನ್ನ ಮನೆಗೆ ಹೆಂಚಿನ ಮೇಲ್ಚಾವಣಿಯನ್ನು ಹಾಕಿಸಿದರೆ ಅವನಿಗೇಕೆ ಕಿರುಕುಳ ಕೊಡಬೇಕು? ಅದರಿಂದ ಹಿಂದೂಗಳಿಗೆ ಆಗುವ ಹಾನಿಯೇನು? ಅಸ್ಪೃಶ್ಯನು ಸತ್ತ ಪ್ರಾಣಿಯನ್ನು ಹೊತ್ತುಕೊಂಡು ಹೋಗಿ ಅದರ ಕೊಳತ ಮಾಂಸವನ್ನು ತಿನ್ನುವಂತೆ ಮತ್ತು ಆಹಾರಕ್ಕಾಗಿ ಮನೆ ಮನೆಯಲ್ಲಿ ಬೇಡುವಂತೆ ಬಲವಂತ ಮಾಡಲು ಕಾರಣವೇನು? ಈ ಆಚರಣೆಗಳನ್ನು ಅಸ್ಪೃಶ್ಯರು ತೊರೆದರೆ ಹಿಂದೂಗಳಿಗಾಗುವ ನಷ್ಟವೇನು? ಅಸ್ಪೃಶ್ಯನು ತನ್ನ ಧರ್ಮವನ್ನು ಬದಲಾಯಿಸಲು ಬಯಸಿದರೆ ಹಿಂದೂಗಳೇಕೆ ಅಡ್ಡಿ ಬರಬೇಕು? ಅವನ ಮತಾಂತರದಿಂದ ಹಿಂದೂಗಳೇಕೆ ಗಾಬರಿ ಮತ್ತು ಕೋಪಗೊಳ್ಳಬೇಕು? ಅಸ್ಪೃಶ್ಯನೊಬ್ಬನು ಗಂಭೀರವಾದ ಮತ್ತು ಗೌರವಯುತವಾದ ಹೆಸರಿನಿಂದ ತನ್ನನ್ನು ಕರೆದುಕೊಂಡರೆ ಹಿಂದೂಗಳಿಗೇಕೆ ಅಸಹ್ಯವೆನಿಸಬೇಕು? ಅಸ್ಪೃಶ್ಯನು ಒಂದು ಒಳ್ಳೆಯ ಹೆಸರಿಟ್ಟುಕೊಂಡರೆ ಹಿಂದೂಗಳಿಗಾಗುವ ನಷ್ಟವೇನು? ಅಸ್ಪೃಶ್ಯನು ಹೆದ್ದಾರಿಗೆ ಅಭಿಮುಖವಾಗಿ ಮನೆ ಕಟ್ಟಿದರೆ ಹಿಂದೂಗಳೇಕೆ ಅದಕ್ಕೆ ಅಡ್ಡಿಪಡಿಸಬೇಕು? ಅದರಿಂದ ಇವರಿಗೇನು ತೊಂದರೆ? ಕೆಲವು ನಿರ್ದಿಷ್ಟ ದಿನಗಳಲ್ಲಿ ಅಸ್ಪೃಶ್ಯನ ಶಬ್ದ ಹಿಂದೂಗಳ ಕಿವಿಯ ಮೇಲೆ ಬಿದ್ದರೆ ಏನು ತಪ್ಪು? ಅದರಿಂದ ಅವರೇನು ಕಿವುಡಾಗುವುದಿಲ್ಲ. ಅಸ್ಪೃಶ್ಯನು ಯಾವುದಾದರೂ ಉದ್ಯೋಗವನ್ನು ಹಿಡಿದರೆ, ಒಂದು ಅಧಿಕಾರವನ್ನು ಪಡೆದರೆ, ಒಂದು ಸ್ವಲ್ಪ ಭೂಮಿಯನ್ನು ಕೊಂಡರೆ, ವ್ಯಾಪಾರದಲ್ಲಿ ತೊಡಗಿದರೆ, ಆರ್ಥಿಕವಾಗಿ ಸ್ವತಂತ್ರನಾಗಿ ಶ್ರೀಮಂತನೆನಿಸಿದರೆ ಹಿಂದೂಗಳೇಕೆ ಅಸಹನೆಯಾಗಬೇಕು? ಹಿಂದೂಗಳು ಅವರು ಅಧಿಕಾರಿಗಳಾಗಲಿ ಅಥವಾ ಅಧಿಕಾರೇತರರೇ ಆಗಲಿ, ಎಲ್ಲರೂ ಒಂದಾಗಿ ಅಸ್ಪೃಶ್ಯರನ್ನು ತುಳಿಯಲು ಏಕೆ ಯತ್ನಿಸಬೇಕು? ಪರಸ್ಪರ ತಮ್ಮಲ್ಲೇ ಕಚ್ಚಾಡುವ ಅನೇಕ ಜಾತಿಗಳ ಜೊತೆಗೂಡಿ ಹಿಂದೂ ಎಂಬ ಹೆಸರಿನಲ್ಲಿ ಅಸ್ಪೃಶ್ಯರನ್ನು ತುಳಿಯಲು ಇವರು ಏಕೆ ಸಂಚು ಮಾಡಬೇಕು? ಇದೆಲ್ಲ ಕಟ್ಟುಕತೆಯಂತೆ ತೋರಬಹುದು. ಹಿಂದಿನ ಅಧ್ಯಾಯದಲ್ಲಿ ಕಾಣುವ ಹಿಂದೂಗಳ ದಬ್ಬಾಳಿಕೆಯ ಸಂಗತಿಗಳನ್ನು ಓದಿದವರಿಗೆ ತಿಳಿಯುತ್ತದೆ ಈ ಪ್ರಶ್ನೆಗಳ ಹಿಂದೆ ವಾಸ್ತವಿಕ ಘಟನೆಗಳ ಆಧಾರವಿದೆ ಎಂಬುದು. ವಾಸ್ತವಿಕ ಸಂಗತಿಗಳು ಕಟ್ಟುಕತೆಗಳಿಗಿಂತಲೂ ಆಶ್ಚರ್ಯಕರವಾಗಿವೆ. ಸಾಮಾನ್ಯವಾಗಿ ಹೇಡಿಗಳೆನಿಸುವಷ್ಟು ದುರ್ಬಲರಾದ ಹಿಂದೂಗಳು ಇಂತಹ ಕೆಲಸಗಳನ್ನು ಮಾಡಿರುವುದು ಮಹದಾಶ್ಚರ್ಯದ ವಿಚಾರ. ಸಾಧಾರಣವಾಗಿ ಹಿಂದೂಗಳು ಬಹು ಮೃದು ಸ್ವಭಾವದವರು, ಮಹಮದೀಯರಂತೆ ಕ್ರೌರ್ಯ ಅಥವಾ ಉಗ್ರ ಸ್ವಭಾವದವರಲ್ಲ. ಇಂತಹ ಮೃದು ಸ್ವಭಾವದ ಜನ ಅಸ್ಪೃಶ್ಯರ ಬಂಡಾಯವನ್ನು ನೋಡಿ ಹುಚ್ಚತ್ತಿ
ನಾಚಿಕೆ ಅಥವಾ ಮರುಕವಿಲ್ಲದೆ ಹೆಂಗಸರು ಮಕ್ಕಳ ಮೇಲೆ ಅನ್ಯಾಯವಾಗಿ ಲೂಟಿ ದಂಗೆ ಮತ್ತು ಹಿಂಸೆಗಿಳಿಯಬೇಕಾದರೆ ಇದಕ್ಕೆ ಪ್ರೇರಕವಾದ ಮತ್ತಾವುದೋ ಆಳವಾದ ಕಾರಣವಿರಬೇಕು. ಇಂತಹ ಆಶ್ಚರ್ಯದ ಮತ್ತು ಅಮಾನವೀಯ ಕೃತ್ಯಕ್ಕೆ ಏನಾದರೂ ಒಂದು ವಿವರಣೆ ಇರಲೇಬೇಕು. ಅದು ಏನು? ನೀವು ಯಾರಾದರೂ ಒಬ್ಬ ಹಿಂದುವನ್ನು ನೀವು ಈ ರೀತಿ ಏಕೆ ಅನಾಗರಿಕರಾಗಿ ನಡೆದುಕೊಳ್ಳುತ್ತೀರಿ, ಅಸ್ಪೃಶ್ಯರು ಶುಚಿಯಾದ ಗೌರವಾನ್ವಿತ ಜೀವನವನ್ನು ನಡೆಸಲು ಪ್ರಯತ್ನಿಸಿದರೆ ನಿಮಗೇಕೆ ಇಷ್ಟು ಕೋಪ ಎಂದು ಕೇಳಿದರೆ ಅವನು ಕೊಡುವ ಉತ್ತರ ತುಂಬಾ ಸರಳವಾದದ್ದು. ಅವನು ಹೇಳ್ತಾನೆ, ನೀನು ಹೇಳೋ ಅಸ್ಪೃಶ್ಯರ ಸುಧಾರಣೆ ಅದು ನಿಜವಾಗಿಯೂ ಸುಧಾರಣೆಯಲ್ಲ, ಅದು ನಮ್ಮ ಧರ್ಮದ ಮೇಲಿನ ಅವರ ಆಕ್ರಮಣ. ಅವನ ಈ ಧೈರ್ಯ ಎಲ್ಲಿದೆ, ಅವನ ಈ ಧರ್ಮ ಎಲ್ಲಿದೆ ಎಂದು ನೀವು ಅವನನ್ನು ಕೇಳಿದರೆ ಅವರ ಉತ್ತರ ಮತ್ತಷ್ಟು ಸರಳ, ನಮ್ಮ ಧರ್ಮವು ಶಾಸ್ತ್ರ ಗ್ರಂಥದಲ್ಲಿ ಹೇಳಲಾಗಿದೆ ಎಂದು ನಿಷ್ಪಕ್ಷಪಾತವಾಗಿ ಮನಸ್ಕನ ದೃಷ್ಟಿಯಲ್ಲಿ ಹಿಂದೂಗಳು ನಡೆಸುವ ಈ ದಮನ ಕಾರ್ಯವು ಮೂಲತಃ ಕೆಟ್ಟದಾಗಿ ಹಿಂಸೆ ಲೂಟಿ ಸುಲಿಗೆಯಿಂದ ಕೂಡಿದ್ದು ಇದು ಹಿಂದೂಗಳ ಮಾತಿನಲ್ಲಿಯೇ ಹೇಳುವುದಾದರೆ ಅಧರ್ಮ ಎಂದಾಗುತ್ತದೆ. ಆದರೆ ಹಿಂದೂಗಳು ಅದನ್ನು ಒಪ್ಪುವುದಿಲ್ಲ. ಹಿಂದೂಗಳ ನಂಬಿಕೆ ಏನೆಂದರೆ ಅಸ್ಪೃಶ್ಯನು ಧರ್ಮಶಾಸ್ತ್ರವನ್ನು ಮೀರಿದ್ದರಿಂದ ಧರ್ಮವನ್ನು ರಕ್ಷಣೆಯ ಪವಿತ್ರ ಕಾರ್ಯದಲ್ಲಿ ನಾವು ಈ ರೀತಿ ಮಾಡಬೇಕಾಗಿದೆ ಎಂಬುದು. ಹಿಂದೂಗಳ ಮನೋಧರ್ಮವನ್ನು ಬಲ್ಲವರು ಈ ಮಾತಿನ ಸತ್ಯವನ್ನು ನಿರಾಕರಿಸಲಾರರು. ಇದರಿಂದ ಮತ್ತೊಂದು ಪ್ರಶ್ನೆ ಮುಂದೆ ಬರುತ್ತದೆ, ಈ ಶಾಸ್ತ್ರಗಳು ವಿಧಿಸಿರುವ ಧರ್ಮಗಳು ಯಾವುವು ಮತ್ತು ಸಾಮಾಜಿಕ ಸಂಬಂಧಗಳ ನಿಯಮಗಳನ್ನು ಅವು ಹೇಗೆ ನಿರ್ಣಯಿಸುತ್ತವೆ ಎಂಬುದು. ಭಾಗ ಎರಡು. ಧರ್ಮ ಎನ್ನುವ ಪದ ಸಂಸ್ಕೃತ ಮೂಲದ್ದು. ನಿರ್ದಿಷ್ಟವಾದ ನಿರೂಪಣೆಗೆ ನಿಲುಕದ ಸಂಸ್ಕೃತ ಪದಗಳಲ್ಲಿ ಇದೂ ಒಂದು. ಪುರಾತನ ಕಾಲದಲ್ಲಿ ಈ ಪದವನ್ನು ಇದಕ್ಕೆ ಸಮೀಪವಾದ ಅನೇಕ ಅರ್ಥಗಳಲ್ಲಿ ಬಳಸಲಾಗಿದೆ. ಧರ್ಮ ಎನ್ನುವ ಶಬ್ದದ ಅರ್ಥ ಹೇಗೆ ಕಾಲಕಾಲಕ್ಕೆ ಪರಿವರ್ತನೆಗೊಂಡಿದೆ ಎಂಬುದನ್ನು ಕಾಣಬಹುದು. ಅದರ ವಿವರಣೆಗೆ ಇದು ಸ್ಥಳವಲ್ಲ. ಧರ್ಮ ಎನ್ನುವ ಪದ ಬಹುಬೇಗ ಇಂದಿನ ಅದರ ನಿರ್ದಿಷ್ಟವಾದ ಅರ್ಥವನ್ನು ಪಡೆದುಕೊಂಡಿತು ಎಂಬುದನ್ನು ಹೇಳಿದರೆ ಸಾಕು. ಧರ್ಮ ಎಂಬ ಪದದಲ್ಲಿ ಒಬ್ಬ ಮನುಷ್ಯನ ಹಕ್ಕುಗಳು, ಕರ್ತವ್ಯ ಮತ್ತು ಹೊಣೆಗಾರಿಕೆಗಳು, ಅವನು ಹಿಂದೂ ಸಮಾಜದ ಸದಸ್ಯನಾಗಿ ಅವನ ಜಾತಿ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ನಿರ್ವಹಿಸಬೇಕಾದ ನೈತಿಕ ಜವಾಬ್ದಾರಿಗಳು ಸೇರುತ್ತವೆ. ಎಲ್ಲ ಹಿಂದೂಗಳು ಒಪ್ಪಿರುವಂತೆ ಧರ್ಮದ ಪ್ರಮುಖ ಆಧಾರಗಳೇನೆಂದರೆ ವೇದ, ಸ್ಮೃತಿ, ಸಂಪ್ರದಾಯಗಳು. ಧರ್ಮದ ವಿಚಾರದಲ್ಲಿ ವೇದ ಮತ್ತು ಸ್ಮೃತಿಗಳ ನಡುವೆ ಈ ವ್ಯತ್ಯಾಸವಿದೆ. ಇಂದು ನಾವು ಕಾಣುವ ಧರ್ಮದ ಬೇರು ವೇದಗಳಲ್ಲಿ ಕಾಣುವುದರಿಂದ ವೇದಗಳೇ ಧರ್ಮದ ಮೂಲ ಎಂದು ಹೇಳುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಆದರೆ ವೇದಗಳು ತಾವು ಧರ್ಮದ ನಿರೂಪಣಾ ಗ್ರಂಥಗಳು ಎಂದು ಹೇಳಿಕೊಳ್ಳುವುದಿಲ್ಲ. ಕೆಲವು ಪ್ರಸಂಗಗಳು ಧರ್ಮ ಅಂದರೆ ವಿಧಿಗಳನ್ನು ಕುರಿತಂತೆ ನಿರ್ದಿಷ್ಟವಾದ ವಿವರಣೆ ಅಲ್ಲಿ ಕಾಣುವುದಿಲ್ಲ. ಧರ್ಮಕ್ಕೆ ಸಂಬಂಧಿಸಿದ ಕೆಲವು ಪ್ರಸಂಗಗಳನ್ನು ಕುರಿತಂತೆ ಬಿಡಿಬಿಡಿಯಾದ ಮಾತುಗಳು ಅಲ್ಲಿ ಕಾಣುತ್ತವೆ. ಸ್ಮೃತಿಗಳೆಲ್ಲಾದರೂ ಧರ್ಮವನ್ನು ಕುರಿತಂತೆ ವಿದ್ಯುಕ್ತವಾದ ನಿರೂಪಣೆ ದೊರೆಯುತ್ತದೆ. ನಾವು ಅಲ್ಲಿ ಧಾರ್ಮಿಕ ಶಾಸನಗಳನ್ನೇ ಕಾಣುತ್ತೇವೆ. ನಿಜವಾದ ಅರ್ಥದಲ್ಲಿ ಅವು ಧಾರ್ಮಿಕ ಶಾಸನಗಳು ಎನಿಸುತ್ತವೆ. ಧರ್ಮ ಅಧರ್ಮದ ನಡುವೆ ತಿಕ್ಕಾಟ ಬಂದಾಗ ಸ್ಮೃತಿಗಳ ಸಹಾಯದಿಂದ ಅದನ್ನು ಪರಿಹರಿಸಬಹುದು. ಸ್ಮೃತಿಗಳು ಧರ್ಮದ ಮೂಲವೆನಿಸಿದ್ದು ಧರ್ಮ ಅಧರ್ಮವನ್ನು ನಿರ್ಣಯಿಸುವ ಸಾಧನವಾಗಿರುವುದರಿಂದ ಅವುಗಳನ್ನು ಧರ್ಮವನ್ನು ವಿಧಿಸಬಲ್ಲ ಧರ್ಮಶಾಸ್ತ್ರಗಳೆಂದು ಕರೆಯಲಾಗಿದೆ. ಪುರಾತನ ಕಾಲದಿಂದ ಬೆಳೆದು ಬಂದಿರುವ ಸ್ಮೃತಿಗಳ ಸಂಖ್ಯೆಯನ್ನು ನಾನಾ ರೀತಿಯಲ್ಲಿ ಅಂದಾಜು ಮಾಡಲಾಗಿದೆ. ಅತಿ ಕಡಿಮೆ ಸಂಖ್ಯೆ 5 ಮತ್ತು ಅತಿ ಹೆಚ್ಚು ಸಂಖ್ಯೆ 100. ಈ ಎಲ್ಲ ಸ್ಮೃತಿಗಳು ಒಂದೇ ರೀತಿಯ ಪ್ರಮಾಣಗಳೆನಿಸಿಲ್ಲ ಎಂಬ ಅಂಶವನ್ನು ನಾವು ಮುಖ್ಯವಾಗಿ ಗಮನಿಸಬಹುದು. ಅವುಗಳಲ್ಲಿ ಅನೇಕವು ಅಸ್ಪಷ್ಟವಾಗಿವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಪ್ರಮಾಣ ಗ್ರಂಥಗಳೆಂದು ಗುರುತಿಸಿ ಅವುಗಳಿಗೆ ಭಾಷ್ಯಗಳನ್ನು ಬರೆಯಲಾಗಿದೆ. ಸ್ಮೃತಿಗಳಿಗೆ ಬರೆಯಲಾದ ಭಾಷ್ಯಗಳನ್ನು ಆಧರಿಸಿ ಸ್ಮೃತಿಗಳ ಪ್ರಾಮುಖ್ಯ ಮತ್ತು ಹಿರಿಮೆಯನ್ನು ಗುರುತಿಸುವುದಾದರೆ ಆಗ ಮನುಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿ ಇವುಗಳನ್ನು ಪ್ರಮಾಣಬದ್ಧವೆಂದು ಕರೆಯಬಹುದು. ಅವುಗಳಲ್ಲಿ ಮನುಸ್ಮೃತಿಗೆ ಅತ್ಯಂತ ಹಿರಿದಾದ ಸ್ಥಾನವಿದೆ. ಎಲ್ಲ ಧರ್ಮಕ್ಕೂ ಅದು ಮೂಲಾಧಾರ. ಹಿಂದೂಗಳು ಧರ್ಮದ ಹೆಸರಿನಲ್ಲಿ ಅಸ್ಪೃಶ್ಯರ ಮೇಲೆ ನಡೆಸುವ ಹೋರಾಟದ ಸರಿಯಾದ ಅರಿವು ಆಗಬೇಕಾದರೆ ಸ್ಮೃತಿಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಮನುಸ್ಮೃತಿಯಲ್ಲಿ ಹೇಳಿರುವ
ಧರ್ಮಶಾಸನಗಳು ಯಾವುವು ಎಂಬುದನ್ನ ತಿಳಿಯಬೇಕು. ಈ ಶಾಸನಗಳ ಅರಿವಿಲ್ಲದಿದ್ದರೆ ಅಸ್ಪೃಶ್ಯರ ಬಂಡಾಯವನ್ನು ಹಿಂದೂಗಳು ಏಕೆ ವಿರೋಧಿಸುತ್ತಾರೆ ಎಂಬುದರ ಸರಿಯಾದ ಅರಿವು ನಮಗಾಗುವುದಿಲ್ಲ. ನಮ್ಮ ಈ ಉದ್ದೇಶಕ್ಕೆ ನಾವು ಸ್ಮೃತಿಗಳಲ್ಲಿ ಹೇಳಿರುವ ಧರ್ಮಶಾಸ್ತ್ರದ ಎಲ್ಲ ಶಾಖೆಗಳ ಪರಿಚಯವನ್ನು ಮಾಡಿಕೊಳ್ಳಬೇಕಾಗಿಲ್ಲ. ಆಧುನಿಕ ಪರಿಭಾಷೆಯಲ್ಲಿ ಹೇಳುವುದಾದರೆ ವ್ಯಕ್ತಿಗತವಾದ ಕಾನೂನು ಅಂದರೆ ವ್ಯಕ್ತಿಯ ಸ್ಥಾನಮಾನಗಳಿಗೆ ಅನುಗುಣವಾಗಿ ಅವನ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಸಂಬಂಧಿಸಿದ ಧರ್ಮಶಾಸ್ತ್ರದ ವಿಧಿನಿಷೇಧಗಳನ್ನು ನಾವು ತಿಳಿದರೆ ಸಾಕು. ಆದ್ದರಿಂದ ಮನುಗುರುತಿಸದ ಸಾಮಾಜಿಕ ವ್ಯವಸ್ಥೆ ಮತ್ತು ಆ ವ್ಯವಸ್ಥೆಯ ವಿವಿಧ ವರ್ಗದ ಜನರಿಗೆ ಅವನು ವಿಧಿಸಿದ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕುರಿತಾದ ಮೂಲದಲ್ಲಿನ ಅವನ ಮಾತುಗಳನ್ನು ಮನುಸ್ಮೃತಿಯಿಂದಲೇ ನಾನು ಇಲ್ಲಿ ಪುನರುಚ್ಚರಿಸುತ್ತಿದ್ದೇನೆ. ಮನು ಸೂಚಿಸಿರುವ ಸಾಮಾಜಿಕ ಸ್ವರೂಪವನ್ನು ಬಹುಪಾಲು ಜನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲವಾದ್ದರಿಂದ ನಾವು ಆ ತಪ್ಪು ಮಾಡದಂತೆ ಎಚ್ಚರ ವಹಿಸಬೇಕು. ಸಮಾಜವನ್ನು 4 ನಿರ್ದಿಷ್ಟ ಭಾಗಗಳಾಗಿ ವಿಂಗಡಿಸುವಂತಹ ಚಾತುರ್ವರ್ಣವೆಂಬ ಸಾಮಾಜಿಕ ಸಿದ್ಧಾಂತವನ್ನು ಮನು ಸ್ಥಾಪಿಸಿದನು ಎಂದು ಸಾಮಾನ್ಯವಾಗಿ ನಂಬಲಾಗಿದೆ. ಮನುಧರ್ಮಶಾಸ್ತ್ರವೆಂದರೆ ಇದಿಷ್ಟೇ ಎಂದು ಬಹುಜನ ನಂಬುತ್ತಾರೆ. ಇದು ಅತ್ಯಂತ ತಪ್ಪು ತಿಳುವಳಿಕೆಯಾದ್ದರಿಂದ ಇದನ್ನು ತಿದ್ದದೆ ಹೋದರೆ ಇದರಿಂದಾಗಿ ಮನುವಿನಿಂದ ನಿರೂಪಿತವಾದ ಸಾಮಾಜಿಕ ಸಿದ್ಧಾಂತವನ್ನು ಪೂರ್ತಿಯಾಗಿ ತಪ್ಪು ತಿಳಿದಂತಾಗುತ್ತದೆ. ಆದ್ದರಿಂದ ಮನುವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಾಗಿಲ್ಲವೆಂದು ನಾನು ತಿಳಿದಿದ್ದೇನೆ. ಮನುವಿನ ದೃಷ್ಟಿಯಲ್ಲಿ ಚಾತುರ್ವರ್ಣಕ್ಕೆ ಸೇರಿದವರ ವಿಭಜನೆ ಅಷ್ಟು ಪ್ರಮುಖವಲ್ಲ. ಈ ವಿಭಜನೆಗೆ ಅವನಲ್ಲಿ 2ನೇ ಸ್ಥಾನ. ಇದು ಚಾತುರ್ವರ್ಣಕ್ಕೆ ಸೇರಿದವರಲ್ಲಿ ಒಂದು ರೀತಿಯ ಪರಸ್ಪರ ಹೊಂದಾಣಿಕೆ ಅಷ್ಟೆ. ಒಬ್ಬ ಬ್ರಾಹ್ಮಣನೇ, ಒಬ್ಬ ಕ್ಷತ್ರಿಯನೇ, ಒಬ್ಬ ವೈಶ್ಯನೇ, ಒಬ್ಬ ಶೂದ್ರನೇ ಎಂಬುದು ಅನೇಕರಿಗೆ ಮುಖ್ಯವಲ್ಲ. ಈ ರೀತಿಯ ವಿಭಜನೆ ಅವನಿಗಿಂತಲೂ ಮೊದಲೇ ಇದ್ದಿತು. ಮನುವು ತಾನು ಸ್ವಲ್ಪ ಸೇರಿಸಿ ಇದನ್ನು ಹಿಗ್ಗಿಸಿ ಈ 4 ಸ್ತರಗಳನ್ನು ನಿರ್ದಿಷ್ಟವಾಗಿ ಬಿಗಿಗೊಳಿಸಿದನು. ಆದ್ದರಿಂದ ಈ ವಿಭಜನೆ ಅವನಿಂದ ಮೂಡಿ ಬರಲಿಲ್ಲ. ಅವನಿಂದ ಆರಂಭವಾದ ಹೊಸ ಸಿದ್ಧಾಂತವೇನು ಎಂದರೆ, 1ನೇದು ಚಾತುರ್ವರ್ಣದ ವ್ಯಾಪ್ತಿಗೆ ಸೇರಿದವರು ಮತ್ತು ಚಾತುರ್ವರ್ಣದ ವ್ಯಾಪ್ತಿಯಿಂದ ಹೊರಗೆ ಉಳಿದವರು ಎಂಬುದು. ಈ ಹೊಸ ಸಾಮಾಜಿಕ ವಿಭಜನೆಯನ್ನು ಸೃಷ್ಟಿಸಿದವನು ಮನು. ಹಿಂದೂಗಳ ಪುರಾತನ ಧರ್ಮಕ್ಕೆ ಮನು ಕೊಟ್ಟ ಕಾಣಿಕೆ ಇದು. ಈ ವಿಭಜನೆ ಮನುವಿಗೆ ಬಹಳ ಮುಖ್ಯ, ಏಕೆಂದರೆ ಇದರ ಕರ್ತೃ ಅವನು ಮತ್ತು ಇದಕ್ಕೆ ಮನ್ನಣೆ ಕೊಟ್ಟವನು ಅವನೇ. ಈ ವಿಷಯಕ್ಕೆ ಸಂಬಂಧಿಸಿದ ಗ್ರಂಥದ ಭಾಗವನ್ನು 2 ಗುಂಪುಗಳಾಗಿ ವಿಭಜಿಸಬೇಕು. 1ನೆಯದು ಚಾತುರ್ವರ್ಣದ ವ್ಯಾಪ್ತಿಯಲ್ಲಿರುವವರಿಗೆ ಸಂಬಂಧಿಸಿದ ಗ್ರಂಥ ಭಾಗ, 2ನೆಯದು ಚಾತುರ್ವರ್ಣಕ್ಕೆ ಹೊರತಾದವರಿಗೆ ಸಂಬಂಧಿಸಿದ ಗ್ರಂಥ ಭಾಗ. 1ನೆಯದು ಚಾತುರ್ವರ್ಣದ ವ್ಯಾಪ್ತಿಗೆ ಸೇರಿದವರು, ಅವರ ಉಗಮ ಮತ್ತು ಕರ್ತವ್ಯ. ಅದರಲ್ಲಿ 1ನೆಯದು ಈ ವಿಶ್ವವು ಗಾಢಾಂಧಕಾರಕ್ಕೆ ಸಿಕ್ಕಿ ಯಾವ ವಿಚಾರಕ್ಕೂ ನಿಲುಕದ ಅಸ್ಪಷ್ಟವಾದ ಮುಸುಕಿನಲ್ಲಿ ಮುಳುಗಿ ದೀರ್ಘ ನಿದ್ರೆಯಲ್ಲಿದ್ದಿತು. 2ನೆಯದು ನಂತರ ಸ್ವಯಂಭೂ ಎನಿಸಿದ ಪರಮಾತ್ಮನು ತನ್ನ ಅಂತಃಶಕ್ತಿಯನ್ನು ಆವಿರ್ಭವಿಸಿ ಪಂಚಭೂತಯುಕ್ತವಾದ ಈ ವ್ಯಕ್ತ ಜಗತ್ತನ್ನು ಸೃಷ್ಟಿಸಿ ಮೊದಲಿದ್ದ ಅಂಧಕಾರವನ್ನು ನೀಗಿದನು. 3ನೆಯದು ಈ ಜಗತ್ತಿನ ಅಭಿವೃದ್ಧಿಗಾಗಿ ಬ್ರಹ್ಮ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರನ್ನು ಕ್ರಮವಾಗಿ ತನ್ನ ಬಾಯಿ, ತೋಳು, ತೊಡೆ ಮತ್ತು ಪಾದದಿಂದ ಸೃಷ್ಟಿಸಿದನು. 4ನೆಯದು ಈ ವಿಶ್ವವನ್ನು ಕಾಪಾಡಲೋಸುಗ ಸರ್ವಶಕ್ತನಾದ ಅವನು ಈ ರೀತಿ ಬಾಯಿ, ತೋಳು, ತೊಡೆ ಮತ್ತು ಪಾದದಲ್ಲಿ ಜನಿಸಿದವರನ್ನು ಬೇರೆ ಬೇರೆ ವೃತ್ತಿಗಳಲ್ಲಿ ನಿಯೋಜಿಸಿದನು. 5ನೆಯದು ಬ್ರಾಹ್ಮಣರು ವೇದಾಧ್ಯಯನ ಮತ್ತು ಪ್ರವಚನವನ್ನು ನಡೆಸುವುದು, ತಮ್ಮ ಮತ್ತು ಅನ್ಯರ ಹಿತಕ್ಕಾಗಿ ಯಜ್ಞ ಯಾಗಗಳನ್ನು ಮಾಡುವುದು, ಭಿಕ್ಷೆಯನ್ನು ಸ್ವೀಕರಿಸುವ ಮತ್ತು ನೀಡುವ ಕರ್ತವ್ಯಗಳನ್ನು ಅವನು ಅವರಿಗೆ ವಿಧಿಸಿದನು. 6ನೆಯದು ಕ್ಷತ್ರಿಯರಿಗೆ ಪ್ರಜೆಗಳನ್ನು ರಕ್ಷಿಸುವ, ಯಜ್ಞ ಯಾಗಗಳನ್ನು ಮಾಡಿಸುವ, ದಾನ ಧರ್ಮ ಮಾಡುವ, ಭೋಗ ಅಪೇಕ್ಷೆಯಿಲ್ಲದೆ ವೇದಾಧ್ಯಯನ ಮಾಡುವ ಕರ್ತವ್ಯವನ್ನು ವಹಿಸಿದನು. ವೈಶ್ಯರಿಗೆ ಗೋರಕ್ಷಕರಾಗಿ ದಾನ ಧರ್ಮವನ್ನು ಮಾಡುತ್ತಾ ವೇದಾಧ್ಯಯನ ಮತ್ತು ಯಜ್ಞ ಕರ್ಮಗಳನ್ನು ಮಾಡುತ್ತಾ ವ್ಯವಸಾಯ, ವ್ಯಾಪಾರ ಮತ್ತು ಲೇವಾದೇವಿ ಮಾಡುವ ಕೆಲಸವನ್ನು ವಹಿಸಿದನು.
ಶೂದ್ರರು ಮೇಲಿನ ಮೂರು ವರ್ಗದವರ ಸೇವೆಯಲ್ಲಿ ತೊಡಗಬೇಕೆಂದು ಅವನು ವಿಧಿಸಿದನು. ವಿದ್ಯಾರ್ಥಿ, ಉದ್ಯೋಗಾರ್ಥಿ, ಜೀತದಾರ ಮತ್ತು ಅಧಿಕಾರಿ ಇವರನ್ನು ಕಾರ್ಮಿಕರೆಂದು ತಿಳಿಯುವುದು. ಯಜಮಾನರ ಮನೆಯಲ್ಲಿ ಮತ್ತಿತರ ಕಡೆ ಹುಟ್ಟಿದವರು ಗುಲಾಮರು. ಕಾನೂನಿನ ಪ್ರಕಾರ ಋಷಿಗಳು ಮೇಲಿನ ಐದು ವರ್ಗಗಳಿಂದಲೂ ವಿಭಿನ್ನವಾದವರು ಮತ್ತು ವಿಶಿಷ್ಟವಾದವರು. ಮೇಲೆ ಹೇಳಿದ ನಾಲ್ಕು ವರ್ಗದ ಕಾರ್ಮಿಕರ ಜೊತೆಗೆ ಐದನೆಯವರಾದ ಗುಲಾಮರಲ್ಲಿ ಮತ್ತೆ ಈ ರೀತಿ 15 ಪ್ರಭೇದಗಳುಂಟು. ಯಜಮಾನನ ಮನೆಯಲ್ಲಿ ಹುಟ್ಟಿದವರು, ಕೊಳ್ಳಲ್ಪಟ್ಟವರು, ಬಹುಮಾನವಾಗಿ ಬಂದವರು, ಪಿತ್ರಾರ್ಜಿತವಾಗಿ ಬಂದವರು, ಕ್ಷಾಮಕಾಲದಲ್ಲಿ ರಕ್ಷಿಸಲ್ಪಟ್ಟವರು, ತನ್ನ ಯಜಮಾನನಿಂದ ಅಡವಿಟ್ಟವರು, ಸಾಲ ಪಾವತಿ ಮಾಡಿ ಬಿಡಿಸಲ್ಪಟ್ಟವರು, ಹೋರಾಟದಲ್ಲಿ ಪಣವಾಗಿ ಗೆದ್ದವರು, ತಾನು ನಿಶಕ್ತನೆಂದು ಬೇಡಿ ಬಂದವರು, ಜೂಜಿನಲ್ಲಿ ಗೆದ್ದುಕೊಂಡವರು, ಸನ್ಯಾಸದಿಂದ ಧರ್ಮಭ್ರಷ್ಟರಾದವರು, ಒಂದು ನಿರ್ದಿಷ್ಟ ಅವಧಿಗೆ ಗುಲಾಮರಾದವರು. ಜೀವನಾಂಶದ ಗಳಿಕೆಗಾಗಿ ಗುಲಾಮರಾದವರು, ಹೆಣ್ಣು ಗುಲಾಮಳ ಸಂಪರ್ಕದಿಂದಾಗಿ ಗುಲಾಮರಾದವರು ಮತ್ತು ತನ್ನನ್ನೇ ತಾನು ಮಾರಿಕೊಂಡವರು, ಕಾನೂನಿನಂತೆ ಈ 15 ಜಾತಿಯ ಗುಲಾಮರು ಉಂಟು. ಈ 15 ವರ್ಗದಲ್ಲಿ ಮೊದಲಿನ ನಾಲ್ಕು ವರ್ಗದವರಿಗೆ ಯಜಮಾನನ ಕೃಪೆಯಿಂದ ಹೊರತು ಬೇರೆ ರೀತಿಯಿಂದ ಬಿಡುಗಡೆ ಎಂಬುದೇ ಇಲ್ಲ. ಅವರ ಗುಲಾಮಗಿರಿ ವಂಶ ಪಾರಂಪರ್ಯವಾದುದು. ಇವರೆಲ್ಲರೂ ಸಮಾನ ರೀತಿಯ ಪರಾವಲಂಬಿಗಳು ಎಂದು ಋಷಿಗಳು ಹೇಳಿದ್ದಾರೆ. ಆದರೆ ಅವರ ಸ್ಥಾನಮಾನ, ಆದಾಯ ಇವು ಅವರವರ ಜಾತಿ ಮತ್ತು ವೃತ್ತಿಯನ್ನು ಅವಲಂಬಿಸಿರುತ್ತದೆ. ಇದಿಷ್ಟು ಮನುಧರ್ಮದ ಮೂಲಪಾಠದ ಪುನರುಚ್ಚಾರ. ಧನ್ಯವಾದಗಳು. ಜೈ ಭೀಮ್.